ನಾಶಕರವಾದ ದುರ್ಬೋಧನೆ ಸಂಖ್ಯೆ ನಲವತ್ತೆಂಟು ವಿಡಿಯೋಗಳೊಂದಿಗೆ ಟಿವಿ ಮನೆಗಳಲ್ಲಿ ಮರುಪ್ರವೇಶಿಸಿದೆ ಸುಳ್ಳು ಗುಡುಗುಗಳು ಬೆಂಬಲಿಸಿತು ಹಾಗಾಗಿ ನಾನು ಇಲ್ಲಿ ಒಂದು ವಿಷಯವನ್ನು ತೆಗೆದುಕೊಳ್ಳುತ್ತೇನೆ ಇದು ಸಂದೇಶದಲ್ಲಿ ಬಂದ ದುರ್ಬೋಧನೆ ಮತ್ತು ಇದು ಟಿವಿಗೆ ಸಂಬಂಧಿಸಿದೆ ದೇವರ ಪ್ರವಾದಿಯು ಟಿವಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದರು ಎಲಿಯ ಪ್ರವಾದಿ ಟಿವಿ ವಿರುದ್ಧ ಏಕೆ ತುಂಬಾ ಕಠಿಣವಾಗಿ ಮಾತನಾಡುತ್ತಾನೆ ನಾನು ಇಲ್ಲಿ ಟಿವಿ ವಿರುದ್ಧ ಸಹೋದರ ರವರು ಮಾತನಾಡಿರುವ ಸುಮಾರು ನೂರ ಇಪ್ಪತ್ತು ಉಲ್ಲೇಖಗಳನ್ನು ಹೊಂದಿದ್ದೇನೆ ಪ್ರವಾದಿಯು ಟಿವಿಯ ವಿರುದ್ಧ ಅಷ್ಟು ಕಠಿಣವಾಗಿದ್ದರು ಪ್ರಿಯರೇ ಅರ್ಥ ಮಾಡಿಕೊಳ್ಳುವುದು ತುಂಬಾ ಸರಳವಾಗಿದೆ ಟಿವಿಯು ಭೂಮಿಯ ಮೇಲಿನ ಎಲ್ಲಾ ಸೊದೊಂ ಮತ್ತು ಗೊಮರಾದ ವಿಕೃತಿಗಳ ಸಾರಿಗೆಗೆ ನೆರವಾಯಿತು ಪುರುಷರ ವಿಕೃತಿ ಮಹಿಳೆಯರ ವಿಕೃತಿ ಲೈಂಗಿಕ ಜೀವನದ ವಿಕೃತಿ ಮಕ್ಕಳ ವಿಕೃತಿ ಬಟ್ಟೆಯ ವಿಕೃತಿ ಸಂಗೀತದ ವಿಕೃತಿ ಈ ಪೀಳಿಗೆಯಲ್ಲಿ ವಿಕೃತವಾದ ಎಲ್ಲಕ್ಕೂ ಲೋಕದ ಇತರ ಭಾಗಗಳಿಗೆ ಟಿವಿಯು ಸಾರಿಗೆಗೆ ನೆರವಾಯಿತು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆದ್ದರಿಂದ ಸೈತಾನನ ದುಷ್ಟತನ ಆತನ ಪಾಪ ಆತನ ಅಪವಿತ್ರತೆ ಆತನ ಅನ್ಯಾಯ ಆತನ ಅಸಹ್ಯತೆಯನ್ನು ಹಾಲಿವುಡ್ನಿಂದ ಹೌದು ಭೂಮಿಯ ಮೇಲಿನ ಅತ್ಯಂತ ಕೆಳಮಟ್ಟದ ದೇಶದಿಂದ ಸಾಗಿಸಲು ಟಿವಿಯು ದೆವ್ವದ ಆವಿಷ್ಕಾರವಾಗಿದೆ ಭೂಮಿಯ ಮೇಲಿನ ಅತ್ಯಂತ ಭ್ರಷ್ಟ ಮತ್ತು ಅತ್ಯಂತ ಹೆಮ್ಮೆಯ ರಾಷ್ಟ್ರವೆಂದರೆ ಅಮೆರಿಕ ಹಾಲಿವುಡ್ನ ಆ ಭ್ರಷ್ಟಾಚಾರಗಳನ್ನು ಅವರು ಇಡೀ ಜಗತ್ತಿಗೆ ತುರುಕಿದರು ನಾನು ಟಿವಿಯ ಬಗ್ಗೆ ಮಾತನಾಡುವಾಗ ಸಹೋದರ ರವರು ಇಲ್ಲದಿದ್ದರೆ ಇಂಟರ್ನೆಟ್ನಲ್ಲಿ ಏನಿದೆ ಮತ್ತು ಇಂಟರ್ನೆಟ್ನಲ್ಲಿರುವ ಅಸಹ್ಯವಾದ ಪಾಪಗಳು ದುರ್ಗುಣಗಳನ್ನು ತಿಳಿದಿದ್ದರೆ ಅವರು ಇಂಟರ್ನೆಟ್ಗೆ ಅಷ್ಟೇ ವಿರುದ್ಧವಾಗಿರುತ್ತಿದ್ದರು ಆತನು ಕೆಲವು ಕ್ರೈಸ್ತರು ತೆಗೆದುಕೊಳ್ಳುವ ವಿಡಿಯೋಗಳ ವಿರುದ್ಧ ಬೋಧಿಸುತ್ತಿದ್ದನು ಮತ್ತು ಅವರು ಆ ವಿಡಿಯೋಗಳಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಅವರಲ್ಲಿ ಕೆಲವರು ನೀಲಿ ಚಲನಚಿತ್ರಗಳನ್ನು ನೋಡುತ್ತಾರೆ ನಾನು ಸಂದೇಶವನ್ನು ನಂಬುವವರು ನೀಲಿ ಚಲನಚಿತ್ರಗಳನ್ನು ನೋಡುವುದು ವಿಡಿಯೋಗಳನ್ನು ನೋಡುವುದು ಗಂಟೆಗಟ್ಟಲೆ ಸಮಯವನ್ನು ಕಳೆಯುವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಆದ್ದರಿಂದ ಟಿವಿಯನ್ನು ಕುರಿತು ಸಹೋದರ ಬ್ರನ್ಹಾಮ್ ಹೇಳಿದಂತೆಯೇ ಇಂಟರ್ನೆಟ್ ಕೆಟ್ಟದ್ದಾಗಿದೆ ಇಂಟರ್ನೆಟ್ ಆವಿಷ್ಕರಿಸದ ಟಿವಿಯ ಯುಗದಲ್ಲಿ ಅವರು ಜೀವಿಸುತ್ತಿದ್ದರು ಆದ್ದರಿಂದ ಅವರು ಅದರ ವಿರುದ್ಧ ಮಾತನಾಡಿದರು ಪ್ರವಾದಿಯು ಸಿನಿಮಾಗಳ ವಿರುದ್ಧ ಮಾತನಾಡಿದರು ಟಿವಿಯ ವಿರುದ್ಧ ಮಾತನಾಡಿದರು ಆದರೆ ಟಿವಿಯ ಭ್ರಷ್ಟಾಚಾರವನ್ನು ಅನೇಕ ಜನರು ಅದನ್ನು ಮೌಲ್ಯಮಾಪನ ಮಾಡಲಿಲ್ಲ ಟಿವಿಯಾದದ್ದು ಹೊಲಸು ಕೆಡುಕು ಭ್ರಷ್ಟಾಚಾರವನ್ನು ದೀನ ಮತ್ತು ಶುದ್ಧವಾದ ದೇಶಗಳು ಆಫ್ರಿಕಾ ಚೀನಾ ಭಾರತ ಮತ್ತು ಲೋಕದ ಇತರ ಭಾಗಗಳಿಗೆ ಸಾಗಿಸಲು ಸೈತಾನನ ಸಾರಿಗೆಯ ಟ್ರಾನ್ಸ್ಪೋರ್ಟ್ ಸೇವೆಯಾಗಿದೆ ಅದು ಸಾರಿಗೆಯ ಸೇವೆಯಾಗಿತ್ತು ಟ್ರಾನ್ಸ್ಪೋರ್ಟ್ ಸರ್ವಿಸ್ ನನಗೆ ಗಮನವಿಟ್ಟು ಕೇಳಿರಿ ನಾನು ಅಲ್ಲಿ ಹೇಳಿದ್ದನ್ನು ನೀವು ಆ ಟಿವಿಯಲ್ಲಿರುವ ದುಷ್ಟತನವನ್ನು ನೋಡಲು ಸಾಧ್ಯವಾಗದಿದ್ದರೆ ನೀವು ಕುರುಡರು ಇದು ಶರೀರದಾಶೆಯನ್ನು ಒಯ್ಯುತ್ತದೆ ಅದು ಕಣ್ಣಿನಾಶೆಯನ್ನು ಹೊತ್ತಿದೆ ಮತ್ತು ಅದು ಬದುಕು ಬಾಳಿನ ಡಂಬವನ್ನು ಹೊಂದಿದೆ ಟಿವಿಯು ಎಲ್ಲವನ್ನೂ ತೆಗೆದುಕೊಂಡಿತು ಮತ್ತು ಅದು ಪ್ರಪಂಚದಾದ್ಯಂತ ತೆಗೆದುಕೊಳ್ಳುತ್ತದೆ ನೀವು ಸಂದೇಶವನ್ನು ನಂಬುವವರೆಂದು ಹೇಳಿಕೊಂಡರೆ ನೀವು ಕದ್ದು ನೀಲಿ ಚಲನಚಿತ್ರಗಳನ್ನು ವೀಕ್ಷಿಸಿದರೆ ನಿಮಗೆ ದೆವ್ವದ ವಶವಾಗಿದ್ದೀರಿ ಅದರಲ್ಲಿ ನೀವು ನಿಮ್ಮ ಕಣ್ಣುಗಳನ್ನು ಅಂಟಿಸಿದರೆ ನೀವು ಅಸಹ್ಯವಾದ ಕ್ರೈಸ್ತರು ನಿಮ್ಮಲ್ಲಿ ಒಂದು ಚುಕ್ಕೆಯ ಆತ್ಮವನ್ನು ಹೊಂದಿಲ್ಲ ಮತ್ತು ನೀವು ಹೊಸದಾಗಿ ಹುಟ್ಟಲಿಲ್ಲ ನೀನು ಒಬ್ಬ ಸಂಪೂರ್ಣ ಕಪಟಿ ದೇವರ ಪ್ರವಾದಿ ಸ್ಥಾಪಿಸಿದ ನಂತರವೂ ಕೇಬಲ್ ಟಿವಿಯನ್ನು ಹೊಂದಲು ನೀವು ಭಯಾನಕವಾದ ದೆವ್ವ ಹಿಡಿದ ವ್ಯಕ್ತಿಯಾಗಿರಬೇಕು ವಯಸ್ಸಾದವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ ಅವರಿಗೆ ಕೇಬಲ್ ಟಿವಿ ಬೇಕು ಇದರಿಂದ ಅದರಲ್ಲಿ ಅವರು ನೀಲಿ ಚಲನಚಿತ್ರಗಳನ್ನು ನೋಡಬಹುದು ಹೌದು ಅವರು ತಮ್ಮ ಮಕ್ಕಳಿಗೆ ಅದನ್ನು ತೋರಿಸದ ಕಾರಣ ಅವರು ಅದನ್ನು ನೋಡುವುದು ಸರಿ ಎಂದು ಅವರು ಭಾವಿಸುತ್ತಾರೆ ಇಲ್ಲ ನೀನು ಹೊಸದಾಗಿ ಹುಟ್ಟಲಿಲ್ಲ ನೀವು ಕ್ರೈಸ್ತರಲ್ಲ ನಿಮ್ಮ ಮೇಲೆ ದೆವ್ವವಿದೆ ಸೊದೊಂ ಮತ್ತು ಗೊಮೊರ ನಿಮ್ಮನ್ನು ನುಂಗಲು ನೀವು ಅನುಮತಿಸುತ್ತಿದ್ದೀರಿ ಆ ಪರದೆಯ ಮೇಲೆ ಅದನ್ನು ನೋಡಲು ಗಂಡ ಮತ್ತು ಹೆಂಡತಿಯು ಪ್ರೀತಿಸುವ ಸಂಭೋಗಿಸುವ ನೀಲಿ ಚಲನಚಿತ್ರಗಳನ್ನು ಬೆತ್ತಲೆಯಾಗಿ ಹುಟ್ಟಿದಂತೆ ಪರದೆಯ ಮೇಲೆ ಅವರನ್ನು ನೋಡಲು ನೀವು ಮೋಹದಿಂದ ತುಂಬಿರಬೇಕು ನೀನು ಹೊಲಸಾದ ವಿಶ್ವಾಸಿಯಾಗಿರಬೇಕು ಅಸಹ್ಯ ಕ್ರೈಸ್ತರಾಗಿರಬೇಕು ನೀನು ಸಂಪೂರ್ಣ ಕಪಟಿಯಾಗಿರಬೇಕು ನಿನಗೆ ದೆವ್ವ ಹಿಡಿದಿದೆ ಯಾವ ಬೋಧಕನು ಅದನ್ನು ಮಾಡಲು ಸಭೆಯನ್ನು ಅನುಮತಿಸುತ್ತಾನೆ ಎಂಬುದರ ಬಗ್ಗೆ ನಾನು ಹೆದರುವುದಿಲ್ಲ ಅವರು ಪ್ರವಾದಿಗೆ ಎಷ್ಟು ಹತ್ತಿರವಾಗಿದ್ದರು ಎಂಬುದರ ಬಗ್ಗೆ ನಾನು ಹೆದರುವುದಿಲ್ಲ ಅವರು ಎಷ್ಟು ಕಾಲದಿಂದ ಸಂದೇಶದಲ್ಲಿದ್ದವರು ಎಂಬುದರ ಬಗ್ಗೆ ನಾನು ಹೆದರುವುದಿಲ್ಲ ಮತ್ತು ಸೆನ್ಸರ್ ಮಾಡಲಾದ ಟಿವಿಯನ್ನು ನೋಡುತ್ತಿದ್ದಾರೆ ಎಂದು ಅವರು ಎಷ್ಟು ಹೇಳಿದರು ಬೋಧಕನೇ ನಿಮ್ಮಲ್ಲಿ ದೆವ್ವವಿದೆ ಮತ್ತು ನೀವು ಜನರಿಗೆ ನಂಬಿಕೆ ದ್ರೋಹ ಮಾಡಿದ್ದೀರಿ ಈ ಏಳು ಗುಡುಗುಗಳ ಬೋಧಕರು ಟಿವಿಯನ್ನು ಮತ್ತೆ ಮನೆಗೆ ಪರಿಚಯಿಸಿದರು ಸರಿಯಾಗಿ ಇಲ್ಲಿ ನಮಗೆ ಸಾಕ್ಷಿಗಳಿವೆ ಅವರೊಂದಿಗೆ ಉಪದೇಶ ಮಾಡುತ್ತಿದ್ದ ಒಬ್ಬ ಸೇವಕನು ನಮ್ಮಲ್ಲಿದ್ದಾರೆ ಅವರನ್ನು ಹಿಂಬಾಲಿಸಿದ ಜನರು ನಮ್ಮಲ್ಲಿದ್ದಾರೆ ಇಲ್ಲಿ ಅವರನ್ನು ಹಿಂಬಾಲಿಸಿದ ಡೀಕನ್ನನ್ನು ನಾವು ಹೊಂದಿದ್ದೇವೆ ಎಲ್ಲರ ಮನೆಗಳಲ್ಲಿ ಟಿವಿ ಇತ್ತು ಅವರು ಪವಿತ್ರತೆಯ ಸಂದೇಶವನ್ನು ಕೇಳಿದಾಗ ಪಶ್ಚಾತ್ತಾಪಪಟ್ಟರು ಮತ್ತು ಅವರು ಇಂದು ಬೆಳಿಗ್ಗೆ ಇಲ್ಲಿ ಕುಳಿತಿದ್ದಾರೆ ಓ ಹೌದು ಸಹೋದರ ಬ್ರನ್ಹಾಮ್ ಸಂಪೂರ್ಣವಾಗಿ ಅದರ ವಿರುದ್ಧವಾಗಿದ್ದರು ಮತ್ತು ಅವರು ಸಂಪೂರ್ಣವಾಗಿ ವಿರುದ್ಧವಾಗಿರಲು ಕಾರಣವೆಂದರೆ ಅದು ಅನೈತಿಕವಾದ ಮತ್ತು ವಿಕೃತವಾದ ಎಲ್ಲವನ್ನೂ ಸಾಗಿಸಿದೆ ಪ್ರಪಂಚದಲ್ಲಿರುವ ಎಲ್ಲವನ್ನೂ ನೀವು ಅದರ ಮೇಲೆ ನೋಡಬಹುದು ನೀವು ನಿಮ್ಮ ಇಂಟರ್ನೆಟ್ ಅನ್ನು ಹೊಂದಿದ್ದರೆ ಇಂಟರ್ನೆಟ್ ಸೇವೆಯಲ್ಲಿ ಅಂತಹ ವಿಷಯಗಳಿಗೆ ನೀವು ರಹಸ್ಯವಾಗಿ ಲಾಗಿನ್ ಮಾಡಿದರೆ ನೀವು ಸಂಪೂರ್ಣ ಕಪಟಿ ಮಹಿಳೆಯೊಬ್ಬಳು ಅಂತರ್ಜಾಲದಲ್ಲಿಯೇ ಮಗುವನ್ನು ಮಾಡಿದಳು ಅವಳನ್ನು ಅಲ್ಲಿಯೇ ಯಾರಾದರೂ ಮಗುವನ್ನು ಮಾಡುವುದನ್ನು ನೋಡುವಂತೆ ಮಾಡಿತು ಕತ್ತರಿಸಿದ ವೆತ್ತಲೆ ಆಗುವುದನ್ನು ಇಡೀ ಪ್ರಪಂಚವು ಇಂಟರ್ನೆಟ್ನಲ್ಲಿ ನೋಡುವ ಹಾಗೆ ನೀನು ಕೊಳೆತ ಹೊಲಸು ಈಜೆಬೆಲಳು ಆ ಮಹಿಳೆಯ ಮುಂದೆ ಈಜೆಬೆಲ್ ಪವಿತ್ರ ರಾಣಿ ಹೌದು ಸರ್ ಇದು ಭಯಾನಕ ವಿಷಯ ಮತ್ತು ನೀವು ಆ ವಿಷಯಗಳನ್ನು ನೋಡಲು ಆ ಇಂಟರ್ನೆಟ್ನಲ್ಲಿರಲು ನಾನು ನಿಮಗೆ ಹೇಳುತ್ತೇನೆ ನೀವು ದುಷ್ಟ ಆತ್ಮವನ್ನು ಹೊಂದಿರಬೇಕು ನೀವು ಚಲನಚಿತ್ರಗಳನ್ನು ಖರೀದಿಸಲು ಅವುಗಳನ್ನು ನಿಮ್ಮ ಮನೆಯಲ್ಲಿ ಇರಿಸಿಕೊಂಡು ಅವುಗಳನ್ನು ರಹಸ್ಯವಾಗಿ ನೋಡಲು ಇದು ಟಿವಿಯನ್ನು ವೀಕ್ಷಿಸುವಷ್ಟೇ ಒಳ್ಳೆಯದಾಗಿದೆ ಹೌದು ನಿಮ್ಮೊಳಗೆ ಅದೇ ದೆವ್ವವಿದೆ ಹೌದು ಪ್ರಪಂಚವು ಮುಕ್ತ ಪ್ರೀತಿಯ ಯುಗಕ್ಕೆ ಬಂದ ಅದೇ ಸಮಯದಲ್ಲಿ ಆ ಟಿವಿಯು ಜನಪ್ರಿಯವಾಯಿತು ಮುಕ್ತ ಪ್ರೀತಿಯ ಯುಗವು ಅರವತ್ತರ ದಶಕದಲ್ಲಿ ಮದುವೆಗಳ ತೆರೆಯುವಿಕೆಯ ಸಮಯದಲ್ಲಿ ಆ ದೆವ್ವಗಳು ಭೂಮಿಯ ಮೇಲೆ ಬಿಡುಗಡೆಗೊಂಡಾಗ ಆ ಟಿವಿಯು ಪ್ರಪಂಚದ ಉಳಿದ ಭಾಗಗಳಿಗೆ ಮುಕ್ತ ಪ್ರೀತಿಯನ್ನು ಕೊಂಡೊಯಿತು ಇಡೀ ಪೀಳಿಗೆಗೆ ತೋರಿಸಲು ಸಲಿಂಗಕಾಮದ ಬಗ್ಗೆ ಅವರಿಗೆ ಶಿಕ್ಷಣ ನೀಡಲು ವ್ಯಭಿಚಾರದ ಬಗ್ಗೆ ಅವರಿಗೆ ಶಿಕ್ಷಣ ನೀಡಿ ಅದು ಏನೂ ಅಲ್ಲ ಅದು ಸ್ವೀಕಾರಾರ್ಹ ಎಂದು ತೋರಿಸಲು ಮಲಗುವ ಕೋಣೆಗೆ ಬೆಡ್ರೂಂಗೆ ಸೀಮಿತವಾಗಿದ್ದ ವಿಷಯಗಳನ್ನು ಅವರು ನೇರವಾಗಿ ಪರದೆಯ ಮೇಲೆ ನೇರವಾಗಿ ಸಾರ್ವಜನಿಕವಾಗಿ ತಂದರು ಆ ಟಿವಿಯು ಟೀಚರ್ ಆಯಿತು ಆ ಟಿವಿಯು ಜನರಿಗೆ ಶಿಕ್ಷಣವನ್ನು ನೀಡುತ್ತದೆ ಕಾರ್ ಪಾರ್ಕ್ಗಳಲ್ಲಿ ತೆರೆದ ಸ್ಥಳಗಳಲ್ಲಿ ಲೈಂಗಿಕತೆಯನ್ನು ಹೊಂದುವುದು ಹೇಗೆ ಮತ್ತು ಸಾರ್ವಜನಿಕವಾಗಿ ಹೇಗೆ ಪ್ರೀತಿಯನ್ನು ಮಾಡುವುದು ಎಂದು ಅವರಿಗೆ ಶಿಕ್ಷಣ ನೀಡುತ್ತದೆ ವೆಸ್ಟ್ ಇಂಡೀಸ್ನಲ್ಲಿ ಹಿಂದುಳಿದವರು ಆಫ್ರಿಕಾದಲ್ಲಿ ಹಿಂದುಳಿದವರು ಅವರು ಅಮೆರಿಕನ್ನರಿಗಿಂತ ಕೆಟ್ಟದಾಗಿ ಮತ್ತು ಹಾಲಿವುಡ್ ತಾರೆಗಳಿಗಿಂತ ಕೆಟ್ಟದಾಗಿ ವರ್ತಿಸುತ್ತಾರೆ ಆ ಗಬ್ಬುನಾರುವ ದೆವ್ವವು ಅವರ ಮೇಲೆ ಹತ್ತಿತು ನಾಯಿಗಳಂತೆ ಮಾಲ್ನಲ್ಲಿಯೇ ಆ ವ್ಯಾಪಾರ ಸ್ಥಳಗಳಲ್ಲಿಯೇ ಗಬ್ಬು ನಾರುತ್ತಿರುವ ಕಪಟಿಗಳು ಈ ಜಗತ್ತು ದೇವರು ಅದನ್ನು ಸುಡಲಿದ್ದಾನೆ ಹೌದು ಸರ್ ಆತನು ಅದನ್ನು ಸುಟ್ಟು ಹಾಕುವ ವಾಗ್ದಾನವನ್ನು ಮಾಡಿದ್ದಾನೆ ಈಗೋ ಆ ದಿನವೂ ಬರುತ್ತಿದೆ ಒಲೆಯಂತೆ ಉರಿಯುತ್ತಿದೆ ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹೊಟ್ಟಿನಂತಿರುವರು ಬರುತ್ತಿರುವ ಆ ದಿನವೂ ಅವರಿಗೆ ಅಗ್ನಿಪ್ರಳಯವಾಗುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ಮಲಾಕಿ ನಾಲ್ಕು ಒಂದು ಈ ಸಂದೇಶದ ಅಡಿಯಲ್ಲಿ ಯಾವುದೇ ಬೂಟಾಟಿಕೆಯವನನ್ನು ಅದರೊಂದಿಗೆ ಸುಡುತ್ತದೆ ಹೌದು ಸರ್ ಈ ಸಂದೇಶದ ಅಡಿಯಲ್ಲಿ ಜನರು ತಮ್ಮ ಆತ್ಮಗಳೊಂದಿಗೆ ಅವಕಾಶಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ತುಂಬಾ ನಿಷ್ಠಾವಂತರಾಗಿ ವರ್ತಿಸುತ್ತಾರೆ ನೀವು ಟಿವಿಯಲ್ಲಿ ನಿಮ್ಮ ತಲೆಯನ್ನು ಇಟ್ಟು ಹೇಗೆ ಸರಿಯಾಗಿರಲು ಸಾಧ್ಯ ಇಲ್ಲ ನಿಮಗೆ ದೆವ್ವ ಹಿಡಿದಿರಬೇಕು ಹೌದು ಸರ್ ಆದ್ದರಿಂದ ಪ್ರವಾದಿಯು ಆ ಟಿವಿಯನ್ನು ಪೂರ್ಣ ಹೃದಯದಿಂದ ವಿರೋಧಿಸಿದರು ಏಕೆಂದರೆ ಅದು ಮುಕ್ತ ಪ್ರೀತಿಯ ಯುಗವಾಗಿತ್ತು ಆ ಮುಕ್ತ ಪ್ರೀತಿಯ ಯುಗವು ಟಿವಿ ಮತ್ತು ನಿಯತಕಾಲಿಕೆ ಮ್ಯಾಗಜಿನ್ ಮಾಧ್ಯಮದ ಮೂಲಕ ಪ್ರಪಂಚದಾದ್ಯಂತ ಭಾರತೀಯರನ್ನು ಚೀನೀಯರನ್ನು ನೀಗ್ರೋಗಳನ್ನು ಮತ್ತು ಪ್ರಪಂಚದಾದ್ಯಂತ ಬಿಳಿ ಮನುಷ್ಯನನ್ನು ಭ್ರಷ್ಟಗೊಳಿಸಲು ಸಾರಿಗೆಯಾಗಿ ಬಳಕೆಯಾಯಿತು ಅದು ದೇವರ ವಿಷಯವೆಂದು ನೀವು ಅದನ್ನು ನನಗೆ ಹೇಳಲು ಬಯಸುತ್ತೀರಿ ಈ ಬೋಧಕರು ಗುಡುಗುಗಳನ್ನು ಪಡೆದಾಗ ಅವರ ಗುಡುಗುಗಳು ಟಿವಿಯನ್ನು ಜನರ ಮನೆಗಳಿಗೆ ಮರಳಿ ತರಲು ಹೇಳಿತು ನೀವು ಭ್ರಷ್ಟರಾಗಿದ್ದೀರಿ ಹೌದು ಅವರು ಅದರೊಂದಿಗೆ ದುರ್ಬೋಧನೆ ಮಾಡಿದರು ಅವರು ಬ್ರದರ್ ಬ್ರಹ್ಹಾಮ್ನ ಒಂದು ಉಲ್ಲೇಖವನ್ನು ಕಂಡುಕೊಂಡರು ಮತ್ತು ನಾನು ಅದನ್ನು ಓದಲಿದ್ದೇನೆ ಎಲ್ಲ ಗುಡುಗು ಬೋಧಕರು ಮತ್ತು ಟಿವಿಯನ್ನು ನೋಡುವವರೆಲ್ಲರೂ ತಮ್ಮ ಟಿವಿ ವೀಕ್ಷಣೆಯನ್ನು ಬೆಂಬಲಿಸಲು ಸಹೋದರ ಬ್ರಹ್ಹಾಂನ ಒಂದು ಉಲ್ಲೇಖವನ್ನು ಅವಲಂಬಿಸಿದ್ದಾರೆ ವಾಕ್ಯವನ್ನು ತಿರುಚುವುದು ಮತ್ತು ಸಂದೇಶವನ್ನು ತಿರುಚುವುದು ಸರ್ಪವಾಗಿದೆ ಎಂದು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ ಇದು ಕೆಡುಕಿನ ಸ್ವಭಾವವಾಗಿದೆ ಅದು ಸರಿಯಲ್ಲದದ್ದನ್ನು ಮಾಡಲು ಕೆಲವು ನೆಪವನ್ನು ಹಿಡಿಯುತ್ತದೆ ಮತ್ತು ದೇವರ ಪ್ರವಾದಿ ಹೇಳಿದ ಎಲ್ಲವನ್ನೂ ನಿರ್ಲಕ್ಷಿಸಿ ಒಂದು ಉಲ್ಲೇಖವನ್ನು ಹಿಡಿದಿಟ್ಟುಕೊಳ್ಳಲು ಬಯಸುತ್ತದೆ ಹತ್ತೊಂಬತ್ತು ಐವತ್ತೊಂಬತ್ತು ರಲ್ಲಿ ಪ್ರಶ್ನೆ ಮತ್ತು ಉತ್ತರಗಳಿಂದ ನಾನು ನಿಮಗೆ ಉಲ್ಲೇಖಿಸುತ್ತೇನೆ ಪ್ರವಾದಿಯವರ ಸಂದೇಶದಿಂದ ದೂರದರ್ಶನ ಮಾನವ ಜನಾಂಗಕ್ಕೆ ಅತ್ಯಂತ ಹಾನಿಕರವಾದ ವಿಷಯಗಳಲ್ಲಿ ಒಂದಾಗಿದೆ ಈ ರಾತ್ರಿಯ ಮೊದಲನೆಯ ಪ್ರಶ್ನೆ ಸಹೋದರ ಹಾಮ್ ಟಿವಿ ಲೋಕಕ್ಕೆ ಒಂದು ಶಾಪವಾಗಿದೆ ಅದರ ವಿಷಯ ನೀವೇನು ಎಣಿಸುತ್ತೀರಿ ಸರಿ ಯಾರೇ ಅದನ್ನು ಬರೆದಿರಲಿ ನಾನು ನಿಮ್ಮೊಡನೆ ಸಮ್ಮತಿಸುತ್ತೇನೆ ಅವರು ಅದನ್ನು ಲೋಕಕ್ಕೆ ಒಂದು ಶಾಪವಾಗಿ ಮಾಡಿದ್ದಾರೆ ಅದು ಲೋಕಕ್ಕೆ ಆಶೀರ್ವಾದದಾಯಕವಾಗಿರಬಹುದು ಆದರೆ ಅವರು ಅದನ್ನು ಶಾಪಕರವಾಗಿ ಮಾಡಿದ್ದಾರೆ ನನ್ನ ಪ್ರಿಯ ಜನರೇ ಅಂತಹ ಯಾವ ವಿಷಯವಾದರೂ ನೀನು ಅದನ್ನು ಹೇಗೆ ನೋಡುತ್ತೀಯೋ ಹಾಗಾಗಿರುತ್ತದೆ ಈಗ ಟಿವಿ ಶಾಪವಾಗಿರುವುದಾದರೆ ಆಗ ದೈನಿಕ ಪತ್ರಿಕೆಯು ಶಾಪವಾಗಿರುತ್ತದೆ ಆಗ ಟೆಲಿಫೋನ್ ಶಾಪವಾಗಿರುತ್ತದೆ ಮತ್ತು ಅನೇಕ ವೇಳೆ ಟೆಲಿಫೋನ್ ಕೂಡ ನೋಡಿರಿ ನೋಡಿರಿ ನೋಡಿದಿರಾ ನೀನು ಅದನ್ನು ಹೇಗೆ ಉಪಯೋಗಿಸುತ್ತೀಯೋ ಹಾಗಿರುತ್ತದೆ ಆದರೆ ಹಾಗಿರುವಾಗ ಇಂದಿನ ರಾತ್ರಿಯಲ್ಲಿ ಸಹೋದರನು ಹೀಗೆ ಹೇಳಿದನು ಅಲ್ಲಿ ಟಿವಿಯಲ್ಲಿ ಇನ್ನೂ ಮುಂದೆ ಯಾವ ಕಾರ್ಯಕ್ರಮವೂ ಇಲ್ಲ ಅದಕ್ಕೆ ಬಹಳ ಹಣ ಆಗುತ್ತದೆ ಒಂದು ಬಡ ಸುವಾರ್ತಿಕನು ಅದರಲ್ಲಿ ಸಂಪೂರ್ಣ ಸುವಾರ್ತೆಯನ್ನು ಸಾರುವ ಕಾರ್ಯಕ್ರಮವನ್ನು ಮಾಡುವುದಾದರೆ ಅದು ಅವನ ಶಕ್ತಿಗೆ ಮೀರಿರುತ್ತದೆ ಆದುದರಿಂದ ಹಿಂದೊಂದು ರಾತ್ರಿ ಎಲ್ಲಿಯೋ ಒಂದು ಸಹೋದರನು ಹೀಗೆ ಹೇಳಿದನೆಂದು ನಾನು ನಂಬುತ್ತೇನೆ ನಿನ್ನ ರೇಡಿಯೋದ ಮೇಲೆ ಇರುವ ಧೂಳನ್ನು ಜಾಡಿಸು ಅಥವಾ ಯಾರೋ ಅಥವಾ ಅದನ್ನು ಮೂಲೆಯಿಂದ ಹಿಂದೆ ತಂದು ಅದರಲ್ಲಿರುವ ಕಾರ್ಯಕ್ರಮಗಳನ್ನು ಕೇಳು ಅದು ಸರಿ ಆದರೆ ಪ್ರಿಯ ವ್ಯಕ್ತಿಯೇ ನೀನು ಯಾರೇ ಆಗಿರಲಿ ನಾನು ಖಂಡಿತವಾಗಿ ನಿನ್ನೊಡನೆ ಸಮ್ಮತಿಸುತ್ತೇನೆ ಇದು ಮಾನವ ಕುಲಕ್ಕೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಶಾಪಗ್ರಸ್ತ ಅಥವಾ ವಸ್ತುವಾಗಿದೆ ಪವಿತ್ರಾತ್ಮನ ಕುರಿತು ಪ್ರಶ್ನೋತ್ತರಗಳು ಹತ್ತೊಂಬತ್ತು ಐವತ್ತ್ ಒಂಬತ್ತು ಅವರು ಈ ಉಲ್ಲೇಖದ ಮೇಲೆ ಒರಗಿಕೊಂಡಿದ್ದಾರೆ ಅಲ್ಲಿ ಸಹೋದರ ಬ್ರನ್ಹಾಮ್ ರವರು ಇಡೀ ಜಗತ್ತಿಗೆ ಶಾಪವಾಗಿದೆ ಎಂದು ಸಹೋದರನೊಂದಿಗೆ ಒಪ್ಪಿಕೊಂಡರು ಬ್ರದರ್ ಬ್ರನ್ಹಾಮ್ ಹೇಳಿದರು ಸರಿ ಅದು ಆಶೀರ್ವಾದವಾಗಿರಬಹುದು ಆದರೆ ಅವರು ಅದನ್ನು ಶಾಪವಾಗಿಸಿದರು ಅವರು ಹೇಳಿದರು ಆದರೆ ನಿಮಗೆ ತಿಳಿದಿದೆ ನೀವು ಹೇಗೆ ನೋಡುತ್ತೀಯೋ ಹಾಗಾಗಿರುತ್ತದೆ ಮತ್ತು ಅದಲ್ಲದೆ ನೀವು ಅದರಿಂದ ಏನು ಮಾಡುತ್ತೀರಿ ಮತ್ತು ಟಿವಿಯಲ್ಲಿ ಇನ್ನೂ ಮುಂದೆ ನೀವು ನೋಡಬಹುದಾದ ಯಾವುದೇ ಕಾರ್ಯಕ್ರಮವಿಲ್ಲ ಆತನು ಹೇಳಿದನು ಬೋಧಕರು ಟಿವಿಯಲ್ಲಿ ಕಾರ್ಯಕ್ರಮವನ್ನು ಹಾಕಲು ತುಂಬಾ ಬಡವರು ಆದ್ದರಿಂದ ಅವರು ಈ ಹೇಳಿಕೆಯನ್ನು ತೆಗೆದುಕೊಂಡು ನೂರಕ್ಕಿಂತ ಇತರೆಯನ್ನು ನಿರ್ಲಕ್ಷಿಸಿದರು ಅಲ್ಲಿ ಸಹೋದರ ಬ್ರನ್ಹಾಮ್ ರವರು ಅದರಿಂದ ಏನು ಮಾಡುತ್ತೀರಿ ಎಂದು ಹೇಳಿದರು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ನೋಡಬಹುದಾದ ಏನೂ ಇಲ್ಲವೆಂದು ಆತನು ಸ್ವತಃ ಹೇಳಿದಾಗ ಅವರು ಪ್ರಪಂಚದ ಶಾಪವನ್ನು ತೆಗೆದುಕೊಂಡು ಅದರಿಂದ ಏನಾದರೂ ಒಳ್ಳೆಯದನ್ನು ಮಾಡಲು ಬಯಸುತ್ತಾರೆ ನಾನು ಈಗ ಈ ಉಲ್ಲೇಖವನ್ನು ತಿರುಚುವ ಯಾರಾದರೂ ದುರ್ಬೋಧಕನು ಎಂದು ಹೇಳುತ್ತಿದ್ದೇನೆ ಯಾರಾದರೂ ಮನೆಯಲ್ಲಿ ತಿರುಗಿ ಟಿವಿಯನ್ನು ತಂದು ಮತ್ತು ಅದನ್ನು ಬೋಧಿಸಿದರೆ ನೀವು ದುರ್ಬೋಧಕನು ಮತ್ತು ನೀವು ದೇವರ ಸಭೆಯಲ್ಲಿ ದುರ್ಬೋಧನೆಯನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಈಗ ನೀವು ಒಂದು ಉಲ್ಲೇಖವನ್ನು ಓದಬೇಡಿ ಆದರೆ ನೀವು ಎಲ್ಲವನ್ನೂ ಓದಬೇಕಾಗಿದೆ ನೂರ ಇಪ್ಪತ್ತರಲ್ಲಿ ಕೆಲವನ್ನು ನಾನು ತೆಗೆದುಕೊಳ್ಳುತ್ತೇನೆ ಇಲ್ಲವಾದರೆ ನಾನು ಮತ್ತೆ ಕೆಲವು ಗಂಟೆಗಳ ಕಾಲ ನಿಮ್ಮನ್ನು ಇಲ್ಲಿರಿಸುತ್ತೇನೆ ಅವುಗಳಲ್ಲಿ ಕೆಲವನ್ನು ಮಾತ್ರ ನಾನು ನಿಮಗಾಗಿ ಓದಬಲ್ಲೆ ಅದು ಸಹೋದರ ಬ್ರನ್ಹಾಂ ರವರ ಬೋಧನೆಯಾಗಿದೆ ಎಂದು ನಿಮ್ಮನ್ನು ಅದು ತೃಪ್ತಿಪಡಿಸಿದಾಗ ನಾವು ನಿಲ್ಲಿಸುತ್ತೇವೆ ಈಗ ನಾನು ಟಿವಿಯನ್ನು ಮನೆಗೆ ಮರಳಿ ತರುವ ದುರ್ಬೋಧಕರೊಂದಿಗೆ ವ್ಯವಹರಿಸುತ್ತಿದ್ದೇನೆ ನಾನು ಓದುವೆನು ಪ್ರವಾದಿಯವರ ಸಂದೇಶದಿಂದ ಎಲ್ವಿಸ್ ಪ್ರೀಸ್ಲಿ ಒಂದು ಸಾವಿರದ ಒಂಬೈನೂರೇಳು ರ ಆವೃತ್ತಿಯ ಇಸ್ಕರಿಯೋತ ಯೂಧನು ಎಲ್ವಿಸ್ ಪ್ರೀಸ್ಲಿಯನ್ನು ನೋಡಿರಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರ ಆವೃತ್ತಿಯ ಇಸ್ಕರಿಯೋತ ಯೂಧನು ಅಸೆಂಬ್ಲೀಸ್ ಆಫ್ ಗಾರ್ಡ್ ಪೆಂಟೆಕೋಸ್ಟಲ್ಗೆ ಸೇರಿಕೊಂಡು ಪವಿತ್ರಾತ್ಮಕ್ಕಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಕಳೆದ ಐವತ್ತು ವರ್ಷಗಳಲ್ಲಿ ಕಳ್ಳ ಸಾರಾಯಿ ಅಂಗಡಿಗಳು ಯಾತನೆಗೆ ಕಳುಹಿಸಿದ ಆತ್ಮಗಳಿಗಿಂತ ಹೆಚ್ಚು ಆತ್ಮಗಳನ್ನು ಕಳುಹಿಸಿದನು ಪ್ರಪಂಚದಾದ್ಯಂತ ಇರುವ ಪುಟ್ಟ ಹದಿಹರೆಯದ ಮಕ್ಕಳ ಮನಸ್ಸನ್ನು ವಿಕೃತಗೊಳಿಸಿದನು ಅವನು ಆಟೋಗ್ರಾಫ್ ಮಾಡುವುದಕ್ಕೆ ಚಿಕ್ಕ ಹುಡುಗಿಯರು ತಮ್ಮ ಒಳ ಉಡುಪುಗಳನ್ನು ಕಿತ್ತು ವೇದಿಕೆಯ ಮೇಲೆ ಎಸೆಯುತ್ತಾರೆ ಅಷ್ಟು ಅಸಭ್ಯವಾಗಿ ಅವರು ಅವನನ್ನು ಟಿವಿಯಲ್ಲಿ ಅವನ ಸೊಂಟದಿಂದ ಕೆಳಗೆ ತೋರಿಸದ ರೀತಿಯಲ್ಲಿ ಅವನ ದೇಹವನ್ನು ಪವಿತ್ರಾತ್ಮವು ಪುರಾವೆಗಾಗಿ ಅನ್ಯಭಾಷೆಗಳಲ್ಲಿ ಮಾತನಾಡುತ್ತಾನೆ ಓ ಸಹೋದರ ಪವಿತ್ರಾತ್ಮವು ಅಲ್ಲಿದ್ದರೆ ಅದು ಹಾಗೆ ವರ್ತಿಸುವುದಿಲ್ಲ ನಿಮಗೆ ಅದಕ್ಕಿಂತ ಚೆನ್ನಾಗಿ ತಿಳಿದಿದೆ ಖಂಡಿತ ಇಲ್ಲ ದೇವರು ಸ್ವಚ್ಛತೆ ಶುದ್ಧತೆ ಮತ್ತು ಪವಿತ್ರತೆಯನ್ನು ಪ್ರೀತಿಸುತ್ತಾನೆ ಇಬ್ರಿಯ ಆರನೇ ಅಧ್ಯಾಯ ಹತ್ತೊಂಬತ್ತು ಐವತ್ತೇಳು ಟಿವಿಯಿಂದ ಆಕರ್ಷಿತರಾಗಿದ್ದಾರೆ ಅವರು ನಿಜವಾಗಿಯೂ ಹೊಸದಾಗಿ ಹುಟ್ಟಲಿಲ್ಲ ಇಂದಿನ ವಿಷಯವೇನೆಂದರೆ ಎಲ್ಲಾ ರಾಷ್ಟ್ರಗಳು ಪಾಪಕ್ಕೆ ಹೋಗುತ್ತವೆ ವಿಸ್ಕಿ ಅಂಗಡಿಗಳು ಜನರು ತಣ್ಣಗಾಗಿ ಮತ್ತು ಔಪಚಾರಿಕರಾಗಿದ್ದಾರೆ ಸೆನ್ಸರ್ ಮಾಡದ ರೇಡಿಯೋ ಕಾರ್ಯಕ್ರಮಗಳು ಸೆನ್ಸರ್ ಮಾಡದ ಟಿವಿ ಕಾರ್ಯಕ್ರಮಗಳು ಇದು ತುಂಬಾ ಆಕರ್ಷಕವಾಗಿದೆ ಮತ್ತು ಜನರ ಗಮನವನ್ನು ಸೆಳೆಯುವವರೆಗೂ ಪಾಪವು ತುಂಬಾ ಸುಂದರವಾಗಿದೆ ಅವರು ನಿಜವಾಗಿಯೂ ಹೊಸದಾಗಿ ಹುಟ್ಟದಿದ್ದರೆ ಅವರ ಆಕರ್ಷಣೆಯು ಕ್ರಿಸ್ತನ ಮೇಲೆ ಮತ್ತು ಏಕಮನಸ್ಸಿನವರಾಗಿದ್ದರೆ ಅವರು ಆ ವಿಷಯಗಳ ಹಿಂದೆ ಹೋಗುತ್ತಾರೆ ಅವರು ಆ ಜನರಂತೆ ವರ್ತಿಸುತ್ತಾರೆ ಮತ್ತು ಅದರ ಆತ್ಮವು ಅವರ ಮೇಲೆ ಬರುವುದು ಹಳೆಯ ಪೆಂಟೆಕೋಸ್ಟಲ್ಗಳು ತಮ್ಮ ಮಕ್ಕಳನ್ನು ಚಿತ್ರ ಪ್ರದರ್ಶನಗಳಿಗೆ ಹೋಗಲು ಬಿಡುತ್ತಿರಲಿಲ್ಲ ಸೈತಾನನು ಅವರ ಕಣ್ಣುಗಳ ಮೇಲೆ ಒಂದನ್ನು ಎಳೆದಿದ್ದಾನೆ ಆತನು ಚಿತ್ರ ಪ್ರದರ್ಶನವನ್ನು ನೇರವಾಗಿ ಮನೆಯಲ್ಲೇ ತಂದನು ಅದು ಸರಿ ಗಿಲಿಯಾದಿನಲ್ಲಿ ಔಷಧ ಹತ್ತೊಂಬತ್ತು ಅರವತ್ತೊಂದು ಅದು ಸರಿಯೇ ಅಲ್ಲಿಯೇ ನಾವಿದ್ದೇವೆ ಟಿವಿಯಲ್ಲಿರುವ ಮತ್ತು ಟಿವಿಯಲ್ಲಿ ತಲೆಯನ್ನು ಇಟ್ಟಿರುವ ಯಾರಾದರೂ ಈ ಉಲ್ಲೇಖದಲ್ಲಿಯೇ ಪ್ರವಾದಿಯ ಪ್ರಕಾರ ಹೊಸದಾಗಿ ಹುಟ್ಟಲಿಲ್ಲ ನೀನು ಹೊಸದಾಗಿ ಹುಟ್ಟಲಿಲ್ಲ ನೀವು ಅವಕಾಶಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಟಿವಿಯನ್ನು ವೀಕ್ಷಿಸುತ್ತಿದ್ದರೆ ಇಂಟರ್ನೆಟ್ ಮತ್ತು ಮ್ಯಾಗಜೀನ್ನಲ್ಲಿದ್ದರೆ ಅಥವಾ ನೀವು ಏನೇ ಮಾಡುತ್ತಿದ್ದರೂ ಅದು ನೀವು ಆತ್ಮದಿಂದ ಹೊಸದಾಗಿ ಹುಟ್ಟಲಿಲ್ಲ ಎಂದು ತೋರಿಸುತ್ತದೆ ಆದ್ದರಿಂದ ತಮ್ಮ ಸಭೆಗಳಲ್ಲಿ ಈ ವಿಷಯಗಳನ್ನು ಅನುಮತಿಸುವ ವಿಕೃತ ಬೋಧಕರು ಹೊಸದಾಗಿ ಹುಟ್ಟಲಿಲ್ಲ ಅದನ್ನು ಮರಳಿ ದೇವರ ಮನೆಯಲ್ಲಿ ತರುವುದು ನೀವು ಹೊಸದಾಗಿ ಹುಟ್ಟಲಿಲ್ಲ ಕೆಲವರು ಟಿವಿಯನ್ನು ತೆಗೆದುಕೊಂಡು ತಮ್ಮ ಮಕ್ಕಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಕೆಲವು ವಿಷಯಗಳನ್ನು ಮಾತ್ರ ನೋಡುತ್ತಾರೆ ಎಂದು ಭಾವಿಸುತ್ತಾರೆ ನೀವು ನಿಮ್ಮ ಆತ್ಮವನ್ನು ವಂಚನೆ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಸ್ವಂತ ಹೃದಯಕ್ಕೆ ನೀವು ಕಪಟಿಯಾಗಿದ್ದೀರಿ ಅದಕ್ಕಿಂತ ಚೆನ್ನಾಗಿ ನಿಮಗೆ ತಿಳಿದಿದೆ ಬೇಗನೆ ಅಥವಾ ನಂತರ ತಪ್ಪಾದ ವಿಷಯವನ್ನು ನೋಡುತ್ತೀರಿ ಸರಿ ನಾನು ಇಲ್ಲಿ ಓದುತ್ತೇನೆ ಪ್ರವಾದಿಯವರ ಸಂದೇಶದಿಂದ ನೀವು ಪವಿತ್ರಾತ್ಮವನ್ನು ಪಡೆದುಕೊಂಡಿದ್ದೀರಿ ಎಂದು ಭಾವಿಸುತ್ತಿದ್ದೀರಿ ಪವಿತ್ರಾತ್ಮವನ್ನು ಹೊಂದಿದ್ದೀರಿ ಎಂದು ಹೇಳಿಕೊಳ್ಳುವ ನೀವು ಉದ್ದವಾದ ಕೂದಲನ್ನು ಹೊಂದಿರುವ ನೀವು ಮತ್ತು ನಿಮ್ಮ ಉಡುಪುಗಳನ್ನು ಅಚ್ಚುಕಟ್ಟಾಗಿ ಧರಿಸಿ ಮತ್ತು ಎಲ್ಲವನ್ನೂ ಆ ರೀತಿ ಸರಿಯಾಗಿ ನೀವು ಪ್ರಾರ್ಥನಾ ಕೂಟಕ್ಕೆ ಸಭೆಗೆ ಹೋಗುವ ಬದಲು ಟಿವಿ ಕಾರ್ಯಕ್ರಮವನ್ನು ಒಂದು ಟಿವಿ ಕಾರ್ಯಕ್ರಮ ವೀಕ್ಷಿಸಲು ಬುಧವಾರ ರಾತ್ರಿ ಮನೆಯಲ್ಲೇ ಇರುತ್ತೀರಿ ನೀವು ಪವಿತ್ರಾತ್ಮವನ್ನು ಪಡೆದಿದ್ದೀರಿ ಎಂದು ಊಹಿಸುತ್ತೀರಿ ಯಾಕಂದರೆ ಪವಿತ್ರಾತ್ಮವು ಅಲ್ಲಿದ್ದಾಗ ದೇವರ ಪ್ರೀತಿಯು ನಿಮ್ಮಲ್ಲಿ ತುಂಬಾ ನಿರ್ಬಂಧಿಸಲ್ಪಟ್ಟಿದೆ ನೀವು ಜನರಿಂದ ದೂರವಿರಲು ಸಾಧ್ಯವಿಲ್ಲ ಪ್ರಾರ್ಥನೆ ಮಾಡುವುದಕ್ಕೆಂದೇ ನೀವೇ ಒತ್ತಾಯಿಸಬೇಕು ಊಹಿಸುವುದು ಹತ್ತೊಂಬತ್ತು ಅರವತ್ತೆರಡು ನೀವು ಉದ್ದನೆಯ ಉಡುಪನ್ನು ಹೊಂದಿದ್ದರೂ ನೀವು ಉದ್ದನೆಯ ಕೂದಲನ್ನು ಹೊಂದಿದ್ದರು ಮತ್ತು ನೀವು ಅಚ್ಚುಕಟ್ಟಾಗಿ ಉಡುಪನ್ನು ಹೊಂದಿದ್ದರು ಮತ್ತು ನೀವು ಆ ಟಿವಿಯನ್ನು ನೋಡಲು ಮನೆಯಲ್ಲಿಯೇ ಇರುತ್ತೀರಿ ಸಹೋದರ ಬ್ರನ್ಹಾಮ್ ರವರ ಸಂದೇಶದ ಪ್ರಕಾರ ನೀವು ಪವಿತ್ರಾತ್ಮವನ್ನು ಹೊಂದಿಲ್ಲ ಪವಿತ್ರಾತ್ಮವನ್ನು ಹೊಂದಿಲ್ಲ ಟಿವಿಯನ್ನು ಖರೀದಿಸಿ ಅದನ್ನು ತಮ್ಮ ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಸಭೆಯನ್ನು ತಪ್ಪಿಸಿಕೊಳ್ಳುವ ಯಾವುದೇ ಕಪಟಿಗಳು ಅವರ ಸುತ್ತಲೂ ಯಾರೂ ಇಲ್ಲದಿರುವಾಗ ಆ ಟಿವಿಯಲ್ಲಿ ವೀಕ್ಷಿಸುವುದು ಅವರು ದೆವ್ವ ಹಿಡಿದವರಾಗಿದ್ದಾರೆ ನೀವು ಬ್ರದರ್ ಬ್ರನ್ಹಾಮ್ ಅವರ ಸಂದೇಶದಲ್ಲಿ ನೀವು ಎಷ್ಟು ಓದಿದ್ದರು ಮತ್ತು ಇಲ್ಲಿ ಬೋಧಿಸಲಾದ ಪವಿತ್ರತೆಯ ಮಾನದಂಡವನ್ನು ಕೇಳಿದ್ದರು ನೀವು ಪವಿತ್ರಾತ್ಮವನ್ನು ಹೊಂದಿಲ್ಲ ಹೊಸದಾಗಿ ಹುಟ್ಟಲಿಲ್ಲ ನೀವು ಟಿವಿಯನ್ನು ಮರೆಮಾಡಲು ಮತ್ತು ನಿಮ್ಮ ಮಲಗುವ ಕೋಣೆಯಲ್ಲಿ ಅದನ್ನು ರಹಸ್ಯವಾಗಿ ನೋಡಲು ನೀವೊಂದು ಸಂಪೂರ್ಣ ಕಪಟಿಯಾಗಿರಬೇಕು ನೀವು ಅಸಹ್ಯವಾದ ಕಪಟಿ ಮತ್ತು ನಿಮ್ಮೊಳಗೆ ಆಶೆ ತುಂಬಿದೆ ಲೋಕವು ತುಂಬಿದೆ ನೀವು ಅದನ್ನು ಮಾಡಬಹುದಾದ ಏಕೈಕ ಮಾರ್ಗವೂ ಅದುವೇ ಆಗಿದೆ ಸರಿ ಪ್ರವಾದಿಯವರ ಸಂದೇಶದಿಂದ ನಿಮ್ಮಲ್ಲಿ ಯಾವ ರೀತಿಯ ಆತ್ಮವಿದೆ ಎಂಬುದನ್ನು ಇದು ತೋರಿಸುತ್ತದೆ ನಮಗೆ ಏನು ಬೇಕಾಗಿದೆ ಎಂಬುದನ್ನು ನೋಡಿರಿ ನಮ್ಮ ಟಿವಿಗಳನ್ನು ನೋಡಿರಿ ಅದನ್ನೇ ನಾವು ಬಯಸುತ್ತೇವೆ ಈ ಹಾಸ್ಯ ನಟರಲ್ಲಿ ಕೆಲವರು ಎದ್ದು ನಿಂತು ಎಲ್ಲಾ ರೀತಿಯ ಕೊಳಕು ಹಾಸ್ಯಗಳನ್ನು ಮಾಡಬೇಕೆಂದು ನಾವು ಬಯಸುತ್ತೇವೆ ಮತ್ತು ನಾವು ಪ್ರಾರ್ಥನಾ ಕೂಟದಿಂದ ಬುಧವಾರ ರಾತ್ರಿ ಮನೆಯಲ್ಲೇ ಇರುತ್ತೇವೆ ಅಥವಾ ಅದನ್ನು ನೋಡಲು ಬೋಧಕನು ನೀವು ಬೇಗನೆ ಹೊರಡಲು ಕಳುಹಿಸುವನು ಕೆಲವು ಹಳೆಯ ಹೊಲಸು ಕೊಳಕು ಐದು ಅಥವಾ ಆರು ಬಾರಿ ವಿವಾಹವಾದ ವೇಷೆ ಕೊಳಕು ಹಾಸ್ಯಗಳನ್ನು ಹೊಡೆಯುವುದು ಮಾದಕ ಬಟ್ಟೆಗಳನ್ನು ಧರಿಸಿರುವುದು ಮತ್ತು ಎಲ್ಲವೂ ಆ ರೀತಿಯಾಗಿರುವುದು ಮತ್ತು ನೀವು ದೇವರ ಮನೆಯನ್ನು ಪ್ರೀತಿಸುವುದಕ್ಕಿಂತ ಅದನ್ನು ಚೆನ್ನಾಗಿ ಪ್ರೀತಿಸುತ್ತೀರಿ ನಿಮ್ಮಲ್ಲಿ ಯಾವ ರೀತಿಯ ಆತ್ಮವಿದೆ ಎಂಬುದನ್ನು ಇದು ತೋರಿಸುತ್ತದೆ ನಿಜವಾದ ಪ್ರವಾದಿಯ ಮಾರ್ಗ ಹತ್ತೊಂಬತ್ತು ಅರವತ್ತೆರಡು ಇದು ನಾನಲ್ಲ ಕಠಿಣವಾಗಿರುವುದು ನಾನು ಶಾಸನಬದ್ಧವಾಗಿಲ್ಲ ನೀವು ನನ್ನನ್ನು ಶಾಸನವಾದಿ ಎಂದು ಖಂಡಿಸಿದರೆ ಬ್ರದರ್ ಬ್ರನ್ಹಾಮ್ರವರು ಒಬ್ಬರಾಗಿದ್ದಾರೆ ದೇವರ ಪ್ರವಾದಿಯು ಹೇಳಿದ್ದನ್ನು ನಾನು ಹೇಳುತ್ತಿದ್ದೇನೆ ಆ ಟಿವಿಗಳಲ್ಲಿ ನಿಮ್ಮ ಕಣ್ಣುಗಳಿರಲು ನಿಮ್ಮಲ್ಲಿ ಕೊಳಕು ಅಸಹ್ಯವಾದ ಪ್ರೇತವನ್ನು ಹೊಂದಿರಬೇಕು ಆ ಟಿವಿಯು ನಿಮ್ಮನ್ನು ಭ್ರಷ್ಟಗೊಳಿಸಲು ಪ್ರಾರಂಭಿಸುವುದಕ್ಕೆ ಹೆಚ್ಚು ಸಮಯ ಇರುವುದಿಲ್ಲ ಏಕೆಂದರೆ ನೀವು ಟಿವಿಯ ಶೈಲಿಗಳನ್ನು ಬಯಸುತ್ತೀರಿ ನೀವು ಟಿವಿಯಲ್ಲಿ ಆ ಮಹಿಳೆಯ ಹಾಗೆ ಬದುಕಲು ಬಯಸುತ್ತೀರಿ ಮತ್ತು ಆ ಆತ್ಮಗಳು ನಿಮ್ಮನ್ನು ದೆವ್ವದ ವಶ ಮಾಡುವುದು ಓ ಹೌದು ಜನರ ಹೃದಯಗಳು ಎಲ್ಲಿವೆ ಎಂಬುದನ್ನು ಅದು ತೋರಿಸುತ್ತದೆ ನಾವು ವಾಕ್ಯದೊಂದಿಗೆ ಚಲಿಸಬೇಕಾಗಿದೆ ಮತ್ತು ಇಂದು ನಾವು ತುಂಬಾ ಸೋಮಾರಿಯಾಗುತ್ತಿದ್ದೇವೆ ಸಭೆಯು ತುಂಬಾ ಲೌಕಿಕವಾಗಿದೆ ಮತ್ತು ತುಂಬಾ ಅಸಡ್ಡೆ ಹೊಂದುತ್ತಿದೆ ಆದ್ದರಿಂದ ಅವರ ಮನಸ್ಸು ಟಿವಿಗಳೊಂದಿಗೆ ಗೊಂದಲಕ್ಕೊಳಗಾಗುತ್ತಿದೆ ಮತ್ತು ನಾವು ಸೂಸಿಯನ್ನು ಪ್ರೀತಿಸುತ್ತೇವೆ ಈ ಕೆಲವು ಹಳೆಯ ವಿಷಯಗಳು ಮತ್ತು ಮನೆಯಲ್ಲಿಯೇ ಇರುವುದು ಇದು ಜನರ ಹೃದಯ ಎಲ್ಲಿದೆ ಎಂಬುದನ್ನು ತೋರಿಸುತ್ತದೆ ಈ ವಿಷಯಗಳು ತಪ್ಪೆಂದು ನೀವು ಅವರಿಗೆ ಹೇಳಬಹುದು ಮತ್ತು ನೀವು ಹುಚ್ಚರಾಗಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ಇದು ಏನಾಗಿದೆ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ನೋಡಿರಿ ಓ ನನಗೆ ತಿಳಿದಿರುವ ದೊಡ್ಡ ಸಂತೋಷವೆಂದರೆ ನಾನು ದೇವರ ಉಪಸ್ಥಿತಿಯಲ್ಲಿದ್ದೇನೆ ಎಂದು ಅರಿತುಕೊಂಡು ಅದನ್ನು ಗ್ರಹಿಸುವವರೆಗೆ ಪ್ರಾರ್ಥಿಸುವುದು ಸಭೆಯ ರೋಮಾಂಚನವು ಪವಿತ್ರಾತ್ಮದ ಪ್ರಸನ್ನತೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ದೇವರ ಪ್ರಸನ್ನತೆಯನ್ನು ಗುರುತಿಸಲಿಲ್ಲ ಹತ್ತೊಂಬತ್ತು ಅರವತ್ನಾಲ್ಕು